ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಆಯುಧ ಪೂಜೆ ವಿಶೇಷವಾದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಆಯುಧ ಪೂಜೆಗೆ ನಾನು ಯಾವುದೇ ರೀತಿ ಪ್ರಿಪ್ರೇಷನ್ಸ್ನ ಮಾಡಿರಲಿಲ್ಲ. ಸೊ ನವರಾತ್ರಿಗೆ ಮನೆ ಕ್ಲೀನ್ ಮಾಡಿದ್ದೆ, ಹೌದು, ಬಟ್ ಈ ಟಿ ವಿ ಫ್ರಿಡ್ಜು ಹಾಗೆಯೇ ವಾಷಿಂಗ್ ಮೆಷಿನ್ ಇದೆಲ್ಲ ಏನೂ ನಾನು ಕ್ಲೀನ್ ಮಾಡಿರಲಿಲ್ಲ. ಅಂದರೆ ಆಯುಧ ಪೂಜೆ ದಿನ ಅದನ್ನು ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಹಾಗೆಯೇ ನಮ್ಮದು ಎಡಿಟಿಂಗ್ ಸಿಸ್ಟಮ್ ಏನಿದೆ, ಸೊ ಇದು ಯಾವುದನ್ನು ನಾನು ಕ್ಲೀನ್ ಮಾಡಿರಲಿಲ್ಲ. ಹಿಂದಿನ ದಿನ ಅಂದರೆ ಆಯುಧ ಪೂಜೆ ಹಿಂದಿನ ದಿನ ನಾನು ಊರಿಂದ ಬಂದಿದ್ದೆ. ಸೊ ಆಯುಧ ಪೂಜೆ ದಿನವೇ ಇದನ್ನೆಲ್ಲ ಮಾಡಬೇಕಾಯಿತು. ಬೆಳಗ್ಗೆ ಸುಮಾರು ಒಂದು 7 ಗಂಟೆಯಿಂದ ನಮ್ಮ ಯಶು ಸೈಕಲು ಮತ್ತು ನಮ್ಮ ಸುಬ್ಬುದ್ ವಾಕರು ಅದನ್ನೆಲ್ಲ ವಾಶ್ ಮಾಡೋಕ್ಕೆ ನಿಂತ್ಕೊಂಡಿದ್ದ. ಆ್ಯಂಡ್ ಅದಾದಮೇಲೆ ನಮ್ಮನೆ ವೆಹಿಕಲ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದನ್ನು ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಜೊತೆಗೆ ನಾನು ಮೇಲ್ಗಡೆ ಪಾಪು ಮಲಗಿದ್ದಿದ್ದರಿಂದ ಅಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನು ಮಾಡ್ಕೋತಾ ಇದ್ದೀನಿ. ಸೊ ಮೊದಲಿಗೆ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಂಡಿದ್ದೀನಿ, ನಂತರ ಟಿ ವಿ ವಾಷಿಂಗ್ ಮೆಷಿನ್, ನೆಕ್ಸ್ಟು ಸಿಸ್ಟಮ್ ಹತ್ರ ಅಂತೂ ನಮಗೆ ನಮ್ಮ ಮನೆಯವ್ರಿಗೆ ಹೇಳಿ ಹೇಳಿ ಸಾಕಾಗಿತ್ತು. ಒಂದು ಸ್ವಲ್ಪ ಅದು ಕ್ಲೀನ್ ಮಾಡಿಕೊಡಿ ಕ್ಲೀನ್ ಮಾಡಿಕೊಡಿ ಅಂತ. ಯಾಕೆ ಅವ್ರ ಮೇಲೆ ಡಿಪೆಂಡ್ ಆಗ್ತೀನಿ ಅಂತ ಹೇಳಿದ್ರೆ ವೈಯರ್ಗಳೆಲ್ಲ ನನಗೆ ಕರೆಕ್ಟಾಗಿ ಯಾವುದಕ್ಕೆ ಯಾವ್ದು ಫಿಕ್ಸ್ ಮಾಡಬೇಕಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅವರು ಕೊನೆಗೂ ನಾನು ಹೇಳಿದ್ದಂಗೆ ಮಾಡಲೇ ಇಲ್ಲ. ಸೊ ನನಗೆ ಕೋಪ ಬಂದುಬಿಟ್ಟು ವೈಯರೆಲ್ಲ ಒಂದೇ ಸರಿಗೆ ತೆಗೆದು ಅದನ್ನು ನಾನು ಕ್ಲೀನ್ ಮಾಡಿಬಿಟ್ಟೆ. ಆಮೇಲೆ ಅವರು ಸೆಟ್ ಮಾಡಿಕೊಂಡ್ರು. ಸೊ ನೆಕ್ಸ್ಟು ನಾನಿಲ್ಲಿ ಕಿಚನಲ್ಲಿ ಈ ಡೋರ್ಗಳೇನಿದೆ ಅದನ್ನು ಕ್ಲೀನ್ ಮಾಡೋದನ್ನು ಮರ್ತಿದ್ದೆ ಲಾಸ್ಟ್ ಟೈಮು. ಸೊ ಅದಕ್ಕೆ ಇವಾಗ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಂದರೆ ಸೌಂಡ್ ಇಲ್ದಿರೆ ಯಾವೆಲ್ಲ ಕೆಲಸ ಮಾಡ್ಬೋದು ಅದನ್ನಷ್ಟೇ ಮಾಡ್ಕೋತಾ ಇದ್ದೀನಿ. ಯಾಕಂತೇಳಿದ್ರೆ ಸೌಂಡ್ ಮಾಡಿದ್ರೆ ಸುಬ್ಬು ಎದ್ಬಿಡ್ತಾನೆ, ಕೆಲಸ ಆಗಲ್ಲ. ಅದಕ್ಕೋಸ್ಕರ ಸೌಂಡ್ ಇಲ್ದಿರ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ನಾನು ಮಿಸ್ಟರ್ ಮಸಲ್ ಅಂತ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಏನಾದರೂ ಅಡುಗೆ ಮನೆಯಲ್ಲಿ ಜಿಡ್ಡೆಲ್ಲಾದರೂ ಹಾರಿದರೆ ಅಥವಾ ಎಣ್ಣೆ, ಯೂಶ್ವಲಿ ನಾನು ಎಣ್ಣೆ ಚೆಲ್ಲೋದು ಜಾಸ್ತಿ, ಸೊ ಎಣ್ಣೆಗಿಣ್ಣೆ ಏನಾದರೂ ಸ್ವಲ್ಪ ಕರೆಗಳು ಡೋರ್ ಮೇಲೆ ಕೂತಿದ್ರೆ ಮಿಸ್ಟರ್ ಮಸಲ್ ಯೂಸ್ ಮಾಡಿದರೆ ಜಿಡ್ಡು ಆಯಿಲಿನೆಸ್ ಎಲ್ಲ ಹೋಗುತ್ತೆ ಕಿಚನಲ್ಲಿ. ಸೊ ನಾನು ಇದನ್ನು ರೆಗ್ಯುಲರಾಗಿ ಪ್ರತಿದಿನ ಸ್ಟೌವ್ ಕ್ಲೀನ್ ಮಾಡುವಾಗ ಯೂಸ್ ಮಾಡ್ತೀನಿ. ಮತ್ತು ಸ್ಟೌವ್ ಹಾಗೆ ಸ್ಟವಿನ ಹಿಂಭಾಗದಲ್ಲಿ ಏನು ಟೈಲ್ಸ್ ಇದೆ ಅದರಲ್ಲೆಲ್ಲ ಇದನ್ನು ಯೂಸ್ ಮಾಡಿದ್ರೆ ಜಿಡ್ಡಿನ ಅಂಶ ಕಂಪ್ಲೀಟಾಗಿ ಹೋಗುತ್ತೆ ಅಷ್ಟೇ. ಸೊ ಇದು ಕಿಚನ್ ಕ್ಲೀನಿಂಗ್ ಆಯಿತು. ಆ್ಯಂಡ್ ನಾನು ಈ ಕೆಲಸ ಮಾಡೋಷ್ಟರಲ್ಲಿ ಕೆಳಗಡೆ 2-wheeler 4-wheeler ಇದೆಲ್ಲನೂ ವಾಶ್ ಮಾಡ್ತಾ ಇದ್ದರು. ಸೊ ಆ ಕೆಲಸದಲ್ಲಿ ಯಶು ಅವ್ರ ಅಪ್ಪ ಮತ್ತು ನಮ್ಮ ಅಣ್ಣ ಎಲ್ಲರೂ ಬ್ಯುಸಿಯಾಗಿದ್ದರು. ಸೊ ನಾನು ಮನೆ ಕೆಲಸ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಟ್ಟೆ. ಸೊ ಇವತ್ತು ನನ್ನ ಕೊನೆಯ ದಿನದ 9ನೇ ದಿನದ ನವರಾತ್ರಿ ಪೂಜೆ ಕೂಡ ಇದ್ದಿದ್ದರಿಂದ ಎಲ್ಲ ಸ್ವಲ್ಪ ನೀಟಾಗಿ ಮನೆ ಡೀಪ್ ಕ್ಲೀನ್ ಮಾಡಿಕೊಂಡೆ. ಸೊ ನೋಡ್ಬೋದು ನಮ್ಮ ಮನೆಯವ್ರ ಪಾಪ ಬೆಳಗ್ಗೆಯಿಂದ ಗಾಡಿಗಳು ವಾಶ್ ಮಾಡಿ, ಅಂದರೆ ನಮ್ಮ ಮಾವಂದು ಸ್ವಿಫ್ಟ್ ಏನಿದೆ ಅದನ್ನು ರೆಡ್ ಕಲರ್ ಅದನ್ನು ವಾಶ್ ಮಾಡಬೇಕಾಗಿತ್ತು. ಮತ್ತು ಈ ವೆಹಿಕಲ್ ಕೂಡ ವಾಶ್ ಮಾಡಬೇಕಾಗಿತ್ತು. ಮತ್ತು 2-wheelerಗಳೆಲ್ಲ ಇವರೇ ವಾಶ್ ಮಾಡಿದ್ರು. ಸೊ ಅದಕ್ಕೆ ಸರ್ವಿಸ್ ಸ್ಟೇಷನ್ ತೊಗೊಂಡು ಹೋಗ್ಬೋದಲ್ಲ ಅಂತ ಕೇಳ್ಬೋದು, ಬಟ್ ವಿಪರೀತ ರಶ್ ಇರುತ್ತೆ ಆಯುಧ ಪೂಜೆಯಲ್ಲಿ ಸರ್ವಿಸ್ ಸ್ಟೇಷನ್ಗಳು. ಸೊ ಅದಕ್ಕೆ ಮನೆ ಹತ್ರನೇ ಆರಾಮಾಗಿ ನೀರು ಸಿಗುತ್ತೆ, ನಾವೇ ಸ್ವಲ್ಪ ಕಷ್ಟ ಬಿದ್ದು ತೊಳ್ಕೊಂಡ್ರೆ ಆಯಿತು ಅಂತೇಳಿ ನಾವು ರೆಗ್ಯುಲರಾಗಿ ಮನೆ ಹತ್ರನೇ ಎವ್ರಿ ಟೈಮ್ ಆಯುಧ ಪೂಜೆಗೆ ಹಂಗೆ ಮಾಡೋದು. ಸೊ ಇವಾಗ ನಮ್ಮ ಯಜಮಾನರು ಫೈನಲಾಗಿ ನಮ್ಮದು ಹೊಸ ಗಾಡಿನ ವಾಶ್ ಮಾಡ್ತಾ ಇದ್ದಾರೆ ಅಷ್ಟೇ. ಇದೆಲ್ಲ ಆದಮೇಲೆ ಸೈಕಲ್ಲು ವಾಕರು ಎಲ್ಲ ಬೆಳಗ್ಗೆ ಕ್ಲೀನಾಗಿ ಹೋಗಿತ್ತು. ನಮ್ಮ ಯಶು ಆಚೆ ಕಡೆ ತೊಗೊಂಡೋಗಿ, ಅವನಿಗೆ ನೀರಲ್ಲಿ ಆಡೋದಂದರೆ ಇಷ್ಟ, ಸೊ ಆಚೆ ಕಡೆ ತೊಗೊಂಡೋಗಿ ಎಲ್ಲ ನೀಟಾಗಿ ವಾಶ್ ಮಾಡಿ ಗುದ್ಲಿ ಮತ್ತು ಕೋಲ್ ಗುದ್ಲಿ ಅಂತೆಲ್ಲ ಅಂತಾರಲ್ಲ ಅದನ್ನೆಲ್ಲ ತೊಗೊಂಡೋಗಿ ವಾಶ್ ಮಾಡಿಬಿಟ್ಟು ಇಟ್ಟಿದ್ದ. ಮತ್ತು ಹಾಲು ಕ್ಯಾನ್ಗಳು ಮತ್ತು ಹಾಲು ಮೆಷಿನ್ಗಳು ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದ. ಸೊ ಇವಾಗ ಬರೀ ವೆಹಿಕಲ್ಸ್ ಅಷ್ಟೇ ವಾಶ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದಾದಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಆನಂತರ ಮೇಲ್ಗಡೆ ಎಲ್ಲ ವಿಭೂತಿ ಬೊಟ್ಟಿಟ್ಟು ಕೆಳಗಡೆ ಇವಾಗ ಗಾಡಿಗಳಿಗಿಡ್ತಾ ಇದ್ದೀನಿ. ಸೊ ಇದಕ್ಕೆ ಮುಂಚೆ ನಾವು ಬಿಡ್ದಿಗೆ ಹೋಗಿ ಹೂ ತೊಗೊಂಬಂದ್ವಿ. ಹೂ ನಾವು ಹಿಂದಿನ ದಿನವೇ ತೊಗೋಬೇಕಾಗಿತ್ತು, ಬಟ್ ಏನಾಯ್ತಂದರೆ ನಾವು ಊರಿಗೆ ಹೋಗಿದ್ವಲ್ಲ, ಸೊ ಅದರಿಂದ ಯಾವುದೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಸೊ ಇವಾಗ ನಾವು ಗಾಡಿಗಳಿಗೆಲ್ಲ ಬೊಟ್ಟಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಸೊ ನಾನು ಅಂದರೆ ನಮ್ಮ ಮನೆಗೆ ಮದುವೆ ಆಗಿ ಬಂದಾಗಿಂದ ಈ ಕೆಲಸನ ನಾನೇ ಮಾಡೋದು. ಸೊ ಪೂಜೆ ನಮ್ಮ ಅತ್ತೆ ಮಾವ ಮಾಡ್ತಾರೆ, ಅಂದರೆ ಮನೆಗೆ ದೊಡ್ಡವರು ಅಂತ, ಬಟ್ ಈ ಪ್ರಿಪ್ರೇಷನ್ ಕೆಲಸ ಎಲ್ಲ
ನಾನೆ ಮಾಡೋದು. ಪ್ರತಿ ವರ್ಷವೂ ನನ್ನ ಮದುವೆ ಬಂದಾಗಿಂದ ಇಲ್ಲಿವರೆಗೂ ಮಾಡಿದ್ದೀನಿ. ಮತ್ತು ಲಾಸ್ಟ್ ಇಯರ್ ಮಾತ್ರ ಮಿಸ್ ಆಗಿತ್ತು, ಯಾಕಂದರೆ ನಮ್ಮ ಅಜ್ಜಿ ಎಕ್ಸ್ಪೈರ್ ಆಗಿದ್ದರಿಂದ ಅದನ್ನು ಯಾವುದೂ ಮಾಡೋಕ್ಕಾಗಿರಲಿಲ್ಲ. ಸೊ ಟೇಪ್ ಎಲ್ಲ ನೀಟಾಗಿ ಹಂಚಿ ಡೆಕೊರೇಟ್ ಎಲ್ಲ ಮಾಡಿ ಸರಿ ಪೂಜೆ ಮಾಡಿದ್ದು, ಒಂಥರ ಚೆನ್ನಾಗಿತ್ತು. ಅದೆಲ್ಲ ನೋಡೋಕ್ಕೆ ಅಂದರೆ ವರ್ಷಕ್ಕೊಂದು ಸರಿ ಮಾಡ್ತೀವಿ, ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ. ಸೊ ನೋಡಿ, ಇಲ್ಲೂ ಎಲ್ಲ ಆ ಕಾರ್ಗೆ ಆ ಗಾಡಿಗೆ ಮ್ಯಾಚಿಂಗ್ ಟೇಪ್ಗಳನ್ನ ತೊಗೊಬಂದು ಎಲ್ಲ ನೀಟಾಗಿ ಹಂಚಿ ಪೂಜೆ ಮಾಡಿದ್ದು, ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು. ಅವತ್ತು ಹೂವುಗಿಂತ ಟೇಪ್ಸ್ ಒಂಥರ ಒಳ್ಳೆ ಲುಕ್ ಕೊಡ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ಈ ಥರ ಎಲ್ಲ ಗಾಡಿಗಳು ರೆಡಿಯಾಗಿದೆ, ಜೊತೆಗೆ ಪೂಜೆಗೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೋಡ್ಬೋದು, ಟೂ ವೀಲರ್ ನಿಲ್ಸೋದಕ್ಕೆ ಸ್ಪೇಸ್ ಕಡಿಮೆ ಇದ್ದಿದ್ದರಿಂದ ಅದನ್ನು ಒಳಗಡೆ ಕಾಂಪೌಂಡ್ ಒಳಗಡೆ ನಿಲ್ಲಿಸ್ಕೊಂಡಿದ್ದೀವಿ. ಈ ಫೋರ್ ವೀಲರ್ಸ್ನೆಲ್ಲ ಆಚೆ ಕಡೆ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನಮ್ಮ ಅತ್ತೆ ಪೂಜೆ ಮಾಡ್ತಿದ್ದಾರೆ. ನಮ್ಮ ಅತ್ತೆ ಲಾಸ್ಟ್ ವ್ಲಾಗಲ್ಲಿ ಕಮೆಂಟ್ ಮಾಡಿದ್ರಿ, ನಿಮ್ಮ ಅತ್ತೆ ಯಾಕೆ ನಿಮ್ಮಮ್ಮ ಮನೆಗೆ ಬಂದಿಲ್ಲ ಪೂಜೆಗೆ ಅಂತ. ಸೊ ನಮ್ಮದು ಹೋಗೋ ಪ್ಲ್ಯಾನ್ ಇದ್ದಿದ್ದು ಹಬ್ಬ ದಿನವೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ನಮ್ಮಮ್ಮ ಬರಲೇಬೇಕು ಅಂತ ಅಂದಿದ್ದರಿಂದ ಹಿಂದಿನ ದಿನವೇ ಹೋಗಿತಾ ಇತ್ತು. ಸೊ ನಮ್ಮನೇಲಿ ಹಿಂದಿನ ದಿನವೇ ಹೋಗಬೇಕು ಅಂದರೆ ಯಾರಾದರೂ ಒಬ್ಬರು ಮನೆ ಹತ್ರ ಇರಲೇಬೇಕು, ನಮ್ಮ ಅಣ್ಣಂಗೆ ಅಡುಗೆ ಮಾಡಬೇಕಾಗತ್ತೆ, ಅಥವಾ ಇನ್ ಕೇಸ್ ಅವ್ರು ಬರೋದು ಲೇಟಾಯಿತು ಅಂದರೆ ಹಸುಗಳು ನೋಡ್ಕೋಬೇಕಾಗತ್ತೆ. ಸೊ ಈ ಥರ, ಸೊ ಯಾರಾದರೂ ಒಬ್ಬರು ಮನೇಲಿ ಇದ್ದೇನೆ ನಾವು ಹೋಗಬೇಕು. ನಮ್ಮಮ್ಮ ಮತ್ತು ಅಂದರೆ ನಮ್ಮ ಅತ್ತೆ ಮತ್ತು ಅವರಮ್ಮ ಇಬ್ಬರೂ ಮನೇಲಿದ್ದರು. ಸೊ ನಾವು ಹೋಗ್ಬಿಟ್ಟು ಬಂದ್ವಿ ಅಷ್ಟೇ, ಇನ್ನೇನಿಲ್ಲ, ಇನ್ನು ಯಾವುದೇ ರೀಸನ್ ಇಲ್ಲ. ಸೊ ಇಲ್ಲಿ ನಮ್ಮ ಅತ್ತೆ ಮೊದಲಿಗೆ ಪೂಜೆ ಮಾಡ್ತಾಯಿದ್ದಾರೆ, ಆ್ಯಂಡ್ ಅದಾದಮೇಲೆ ನಮ್ಮ ಮಾವ ಪೂಜೆ ಮಾಡ್ತಾರೆ. ಸೊ ಪ್ರತಿ ವರ್ಷವೂ ಅಷ್ಟೇ, ನಾನು ರೆಡಿ ಮಾಡ್ತೀನಿ, ನಮ್ಮ ಅತ್ತೆ ಪೂಜೆ ಮಾಡ್ತಾರೆ ಅಷ್ಟೇ. ಈ ಸರಿ ಅಂತೂ ನಮ್ಮ ಅತ್ತೆಗೆ ಸ್ವಲ್ಪ ಜಾಸ್ತಿನೇ ಟಯರ್ಡ್ ಆಗೋಗಿತ್ತು, ಯಾಕಂದರೆ ನಾನು ಸುಬ್ಬನ್ ಬಿಟ್ಬಿಟ್ಟಿದ್ದೆ ಬೆಳಗ್ಗೆಯಿಂದ ನಮ್ಮ ಅತ್ತೆ ಹತ್ರ. ಯೂಶಲಿ ಮಧ್ಯಾಹ್ನದ ಮೇಲೆ ಬಿಡ್ತೀನಿ, ಬಟ್ ಇವತ್ತು ಏನಾಯ್ತಂದರೆ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಅತ್ತೆ ಹತ್ರನೇ ಇದ್ದ ಪಪ್ಪ ಸುಬ್ಬು. ನಮ್ಮ ಅತ್ತೆಗೆ ಮೊದಲೇ ಹೆಲ್ತ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ರು. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ, ಎಲ್ಲ ಕೆಲಸಗಳು ಮಾಡಲೇಬೇಕು ಅಂದರೆ ಸ್ವಲ್ಪ ಹಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನಮ್ಮ ಮಾವ ಪೂಜೆ ಮಾಡ್ತಿದ್ರೆ, ಸೊ ನಮ್ಮ ಮಾವಂಗೆ ಬೇರೆ ಔಟ್ಫಿಟ್ಟಲ್ಲೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ, ಯಾಕಂದರೆ ಅವ್ರಿಗೂ ಕೂಡ ಹುಷಾರಿಲ್ಲ ಪಾಪ. ಸೊ ಹುಷಾರಿಲ್ಲದಿರೋ ಟೈಮಲ್ಲಿ ನಾವು ಏನು ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಈ ನಾನೇ ಏನೂ ರೆಡಿಯಾಗಿರಲಿಲ್ಲ, ಯಾಕಂತ ಹೇಳಿದ್ರೆ ಅಷ್ಟು ಕೆಲಸ ಇತ್ತು ಮನೆಯಲ್ಲಿ. ನಿಮಗೆ ಗೊತ್ತಿದೆ, ವ್ರತ ಇರುತ್ತೆ, ಅಂಗಡಿ ಪೂಜೆ ಇರುತ್ತೆ, ವೆಹಿಕಲ್ ಪೂಜೆಗಳಿರುತ್ತೆ. ಸೊ ಇದರಿಂದ ಜಾಸ್ತಿ ಕೆಲಸ ಆಯಿತು ಅಷ್ಟೇ. ಸೊ ನಾನಿಲ್ಲಿ ಹಿಂದೆ ಕೊಟ್ಟಿಗೆಯಿಂದ ಕೊಟ್ಟಿಗೆಲ್ಲ ಹೂವೆಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ. ಸೊ ಇವಾಗ ಮೋಟ್ರ್ ನೀರು ಮೋಟ್ರು ಕಂಪ್ರೆಷರ್ ಮೆಷಿನ್ನು, ಹಾಗೆಯೇ ಇದು ಬಂದು ಜನ್ರೇಟ್ರು, ಅದಕ್ಕೆಲ್ಲ ನಾನು ಬೊಟ್ಟಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನರು ನನ್ನ ಗಾಡಿಗೆ ಇನ್ನೊಂದು ಸರಿ ಪೂಜೆ ಮಾಡುವಂದರು, ಸೊ ಅದಕ್ಕೆ ಇನ್ನೊಂದು ಸರಿ ಪೂಜೆ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಆಚೆ ಕಡೆ ನಾವು ಫೋರ್ ವೀಲರ್ಸ್ ನಿಲ್ಲಿಸಿದ್ದೀವಲ್ಲ, ಅಲ್ಲಿ ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ, ನಮ್ಮ ಆಯುಧ ಪೂಜೆ ಸೋಮವಾರ ಆಗಿದ್ದರಿಂದ ನಾವು ವೆಜ್ ಪೂಜೆ ಮಾಡಿದ್ದೀವಿ. ಇನ್ ಕೇಸ್ ನಾನ್ ವೆಜ್ ಡೇ ಆಗಿದ್ದರೆ ಕೋಳಿ ಎಲ್ಲ ಕುಯ್ದು ಪೂಜೆ ಮಾಡ್ತಾಯಿದ್ವಿ. ನಮ್ಮದು ಒಂದು ಸಂಪ್ರದಾಯ ಇತ್ತು, ಕೋಳಿ ರಕ್ತ ಹಾಕಬೇಕು ಅಂತೆಲ್ಲ ಹೇಳ್ತಾರೆ, ಮಾಡ್ತಿದ್ವಿ ಕೂಡ ನಾನ್ ವೆಜ್ ಡೇ ಆಗಿದ್ದರೆ. ಇವತ್ತು ವೆಜ್ ಡೇ ಮಂಡೇ ಆಗಿರೋದ್ರಿಂದ ನಾವು ಯಾವುದೇ ರೀತಿ ಕೋಳಿ ಕಟ್ ಮಾಡಿಲ್ಲ, ಜಸ್ಟು ನಾವು ಕಡಲೆಪುರಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದ್ವಿ ಅಷ್ಟೇ. ಸೊ ಇದಾದಮೇಲೆ ಅರಿಶಿನ ಕುಂಕುಮ ಕೊಡ್ತೀವಿ, ಸ್ವೀಟ್ಸ್ ಎಲ್ಲ ತೊಗೊಬಂದು ಆ ಥರ ಸ್ವೀಟ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದೀವಲ್ಲ, ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮಕ್ಕೆ ಕೊಡೋದು ಅಷ್ಟೇ. ಸೊ ಇವಾಗ ನಮ್ಮ ಮತ್ತೆ ಪೂಜೆ ಮಾಡಿ ಕಾಯಿ ಹೊಡೆದು ಮಂಗಳಾರತಿ ಬೆಳಗ್ತಾರೆ, ನಮ್ಮ ಮಾವ ಆಮೇಲೆ ಬಂದು ಬೂದ್ ಕುಂಬಳಕಾಯಿ ಹೊಡಿತಾರೆ. ಪ್ರತಿ ವರ್ಷ ನಮ್ಮ ಮತ್ತೆ ಮಾವನೇ ಇದು ಗಾಡಿಗಳಿಗೆ ಪೂಜೆ ಮಾಡೋದು. ಅದು ಅವರು ಪೂಜೆ ಮಾಡಿದ್ರೆ ಏನೋ ಒಂಥರ ವೈಬ್ಸ್ ಇರುತ್ತೆ, ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಮನೆಗೆ ಹಿರಿಯರು, ಸೊ ಯಾವಾಗಲೂ ಪೂಜೆ ನಾನು ಈ ವರ್ಷ ನಮ್ಮ ಮಾವ ನೀನೇ ಮಾಡು ಪೂಜೆನ ಅಂತ ನನಗೆ ಹೇಳಿದ್ರು. ಬಟ್ ಇಲ್ಲ, ನಾನು ಹೊಸ ಗಾಡಿ ಆಗಿರೋದ್ರಿಂದ ನೀವೇ ಮಾಡಬೇಕು, ನೀವೇ ಕುಂಬಳಕಾಯಿ ಹೊಡಿಬೇಕು ಅಂತ ಹೇಳಿದೆ. ಯಾಕೆ ನಿಮ್ಮ ಯಜಮಾನ್ರಿಗೆ ಶಕ್ತಿ ಇಲ್ವಾ ಅಂತ ಕೇಳ್ತಾಯಿದ್ರು. ಶಕ್ತಿ ಪ್ರಶ್ನೆ ಅಲ್ಲ ಮಾವ, ನಮಗೆ ಆಶೀರ್ವಾದ ಬೇಕು ಅಂತ ನಾನು ನಮ್ಮ ಮಾವನ ರೇಗಿಸ್ತಾ ಇದ್ದೆ. ಸೊ ಹಂಗೆ ಮನೇಲಿ ನಮ್ಮ ಮಾವ ಏನೋ ಒಂದು ಸ್ವಲ್ಪ ನನಗೆ ಯಾರಿಗೇನು ಅಂತ ನಂಗೆ ಗೊತ್ತಿಲ್ಲ, ಬಟ್ ನನಗೆ ನಮ್ಮ ಮಾವ ಏನು ಹೇಳ್ತಾರೋ ಅದು ಒಂಥರ ಪಾಸಿಟಿವಿಟಿ ಇರುತ್ತೆ. ಸೊ ಅವ್ರು ಪೂಜೆ ಮಾಡಿದ್ರೆ ಏನೋ ಒಂದು ಒಳ್ಳೇದಾಗತ್ತೆ ಅನ್ನೋಂಥ ನಂಬಿಕೆ. ಸೊ ಅದಕ್ಕೆ ನಾವು ನಮ್ಮ ಮಾವನ ಕೈಲೇ ಪೂಜೆ ಮಾಡಿಸೋದು. ಈವನ್ ಕಾರ್ ಕೀನು ಅಷ್ಟೇ, ಫಸ್ಟು ತಗೊಂಡಿದ್ದೆ ನಮ್ಮ ಮಾವನ ಕೈಯಿಂದ.
ಸೊ ಅದಕ್ಕೆ ನಮಗೇನೊಂದು ಅದು ನಂಬಿಕೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾನು ಕಾರ್ಗೆ ನೀವೇ ದೃಷ್ಟಿ ತೆಗೆದು ಕುಂಬಳಕಾಯಿ ಹೊಡಿಬೇಕು ಅಂತ ಹೇಳಿದೆ. ಸೊ ನಮ್ಮ ಮಾವ ನಾನು ಹೇಳ್ದಂಗೆ ಪಾಪ ನಮ್ಮ ಮಾವ ಏನಂದರೆ ನಾನು ಏನು ಹೇಳಿದ್ರು ಇಲ್ಲ ಅನ್ನಲ್ಲ ಪಾಪ, ಅಷ್ಟೇ ಇನ್ನೇನಿಲ್ಲ. ಸೊ ಇಲ್ಲಿ ಕುಂಬಳಕಾಯಿ ಎಲ್ಲ ಹೊಡ್ತಿದ್ದಾಯಿತು. ಒಳಗಡೆ ಟೂ ವೀಲರ್ಸ್ಗಳಿಗೂ ನಾವು ಇವಾಗೆಲ್ಲ ನೀವು ಹಳೆ ವ್ಲಾಗಲ್ಲಿ ನೋಡಿರ್ತೀರ, ನಾವು ಅಲ್ಲಿ ಊರಿಂದ ಬರೋವಾಗ್ಲೇ ಕುಂಬಳಕಾಯಿ ಎಲ್ಲ ತೊಗೊಬಂದ್ಬಿಟ್ಟಿದ್ವಿ. ಚೆನ್ನಾಗಿತ್ತು, ಗಿಡದಿಂದ ಕಿತ್ಕೊಟ್ರು ಅಂದರೆ ಅಲ್ಲೇ ಗಿಡ ಅಲ್ಲೇ ಅಂಗಡಿ ಆ ಥರ. ಸೊ ಅದಕ್ಕೋಸ್ಕರ ಅದನ್ನೇ ಹೊಡೆದು ಇವಾಗ ಪೂಜೆ ಮಾಡಿರೋದು. ಸೊ ಇದು ನಮ್ಮ ಆಯುಧ ಪೂಜೆ. ಸೊ ಆಯುಧ ಪೂಜೆ ಎಲ್ಲ ಆದಮೇಲೆ ಕಾರ್ಗಳನ್ನ ಸ್ವಲ್ಪ ಮೂವ್ ಮಾಡಿ ನಿಲ್ಲಿಸಿದ್ರು. ನೋಡ್ಬೋದು ನಮ್ಮ ಮನೆಯವರು ಕಡಲೆಪುರಿ ಎರ್ಚುತ್ತಿದ್ದಾರೆ ಎಲ್ಲ ಕಡೆಗೂ. ಸ್ವಲ್ಪ ಗಾಡಿಗಳನ್ನ ನಿಂಬೆಹಣ್ಣಿಟ್ಟು ಮೂವ್ ಮಾಡಿ ಮತ್ತು ಅದರ ಜಾಗಕ್ಕೆ ನಿಲ್ಲಿಸಿದ್ದು. ನೆಕ್ಸ್ಟ್ ನಾವಿಲ್ಲಿ ಮೇಲ್ಗಡೆ ಈ ಥರ ಎಲ್ಲ ಕ್ಲೀನ್ ಮಾಡಿ ನಮ್ಮ ಆಯುಧಗಳನ್ನ ಪೂಜೆ ಮಾಡ್ಕೊಂಡಿದ್ದೀವಿ. ಅಂದರೆ ಟ್ರೈಪಾಡು, ಕ್ಯಾಮ್ರಾಗಳು, ಎಡಿಟಿಂಗ್ ಸಿಸ್ಟಮ್ ಹತ್ರ ಇರುವಂಥ ಐಟಮ್ಸ್ ಅದನ್ನೆಲ್ಲ ಪೂಜೆ ಮಾಡಿ ನಮ್ಮ ಆಯುಧ ಪೂಜೆನ ಮಾಡಿದ್ವಿ. ಆ್ಯಂಡ್ ಇದು ನನ್ನ 9ನೇ ದಿನದ ನವರಾತ್ರಿ ಪೂಜೆ. ನನಗೆ ಫೋಟೋಸ್ ತೆಗೆಯೋದು ವೀಡಿಯೋ ಮಾಡೋದಷ್ಟು ಟೈಮ್ ಇರಲಿಲ್ಲ, ರಾತ್ರಿ ಪೂರ್ತಿ ಕೆಲಸ ಆಗೋಯಿತು. ಸೊ ಅದಕ್ಕೋಸ್ಕರ ನೆಕ್ಸ್ಟು ಇಲ್ಲಿ ಅಂಗಡಿ ಪೂಜೆದು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಮಧ್ಯಾಹ್ನದಲ್ಲೇ ಪೂಜೆ ಮಾಡಿದರು, ಬಟ್ ನನಗೆ ನೀಟಾಗಿ ದೇವ್ರ ಪೂಜೆ ಮಾಡೋದಕ್ಕೆ ಅಂದರೆ ಸಮಾಧಾನ ಆಗಿರಲಿಲ್ಲ, ನನಗೆ ನಾನು ಮಾಡ್ದಂಗೆ ಅನಿಸಿರ್ಲಿಲ್ಲ. ಸೊ ಅದಕ್ಕೆ ನಾನು ಮತ್ತೆ ನಮ್ಮ ಯಜಮಾನನ 6:30 ಅಂಗಡಿಗೆ ಕರ್ಕೊಂಡೋದೆ. ಇಲ್ಲ ನಾನು ಪೂಜೆ ಮಾಡಲೇಬೇಕು, ನನಗೆ ಯಾಕೋ ಮನಸ್ಸಿಗೆ ಒಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡೋದೆ. ಇದು ಕೆಳಗಡೆ ಅಂಗಡಿ ಪೂಜೆ ಮಾಡಿರೋದು, ಅಂದರೆ ನಮ್ಮ ಲಲಿತಾ ಅವರ ಅಂಗಡಿ ಪೂಜೆ ಮಾಡಿರೋದು. ಸೊ ನಾನು ಮೇಲೆ ಪೂಜೆ ಅಷ್ಟಾಗಿ ಮಾಡಿರಲಿಲ್ಲ, ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ರು ಹುಡುಗಿರು, ಬಟ್ ನಾನು ಪೂಜೆ ಮಾಡ್ದಂಗೆ ಅನಿಸಿರಲಿಲ್ಲ. ಸೊ ರಾತ್ರಿ 6:30 ಮನೆಯಲ್ಲೆಲ್ಲ ವ್ರತ ಬುಕ್ ಓದಿದ್ದು ಎಲ್ಲ ಮುಗಿಸಿ ಮತ್ತೆ ಬಂದು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ನಮ್ಮದು ಫೋಟೋ ಇರೋ ಜಾಗ ಸ್ಪೇಸ್ ಕಡಿಮೆ ಇರೋದ್ರಿಂದ ಒಂದು 2 ಹಣ್ಣುಗಳನ್ನ ಇಟ್ಟು ಕೆಳಗಡೆ ಒಂದು ತಟ್ಟೆ ಪೂರ್ತಿ ಹಣ್ಣಿಟ್ಟು ನಾನು ಪೂಜೆ ಮಾಡಿದ್ದೀನಿ. ಸೊ ನೋಡ್ಬೋದು ನನ್ನ ಫೇಸ್ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಕೆಲಸ. ಸೊ ಸುಬ್ಬುನ್ ಕೂಡ ಕರ್ಕೊಬಂದಿದ್ದೆ, ನಾನು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿ. ಅವನು ಅವತಾರನ ಈ ವಿಡಿಯೋಲಿ ನೋಡಿ ನೀವು ಒಂದ್ಸರಿ, ಎಷ್ಟು ಹೈಪರ್ ಆ್ಯಕ್ಟಿವ್ ಅಂದರೆ ಒಂದು ನಿಮಿಷ ಹಿಡಿಯೋಕ್ಕಾಗಲ್ಲ ಅವನು, ಅಷ್ಟು ಹೈಪರ್ ಆ್ಯಕ್ಟಿವು. ಸೊ ನಾನು ರಾತ್ರಿ 7 ಗಂಟೇಲಿ ಪೂಜೆ ಮಾಡ್ತಾಯಿದ್ದೀನಿ, ಯಾಕಂದರೆ ಮಿಸ್ ಮಾಡಬಾರ್ದು, ನನಗೆ ಇದು ಒಂದು ಭಾಗ ನನ್ನ ಲೈಫಲ್ಲಿ ಅಂತ ಹೇಳಿ. ಸೊ ಇಷ್ಟು ಹೊತ್ತಿಗೆ ಬಂದು ಪೂಜೆ ಮಾಡ್ತಾಯಿರೋದು. ಸ್ವಲ್ಪ ಬೇಗ ಬರ್ಬೋದಾಗಿತ್ತು, ಪಾರ್ಲರಲ್ಲಿ ಆಲ್ರೆಡಿ ಕಸ್ಟಮರ್ಸ್ ಇದ್ದರು. ಸೊ ಸರ್ವಿಸ್ ನಡೀತಾ ಇತ್ತು, ಅವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳಿ ನಾನು ಸ್ವಲ್ಪ ಲೇಟಾಗಿ ಬಂದೆ. ಲೇಟಾಗಿ ಬಂದರೂ ಕೂಡ ಪಾರ್ಲರಲ್ಲಿ ಕಸ್ಟಮರ್ಸ್ ಇದ್ದೇ ಇದ್ದರು. ಸೊ ನೇನು ಮಾಡೋಕ್ಕಾಗಲ್ಲ, ಪೂಜೆ ಮಾಡಲೇಬೇಕು ಅಂತ ಹೇಳಿ ನಾನು ಸಿಂಪಲಾಗಿ ಪೂಜೆ ಮಾಡಿದೆ. ಸೊ ನೀವು ಒಳಗಡೆ ಗಮನಿಸಿದ್ರೆ ಒಂದು ಮದುವೆ ಕಸ್ಟಮರ್ಸ್ದು ಸರ್ವಿಸ್ ನಡೀತಾ ಇತ್ತು. ಸೊ ಇಲ್ಲಿ ನಾನು ದೇವ್ರ ಫೋಟೋಸ್ ಎಲ್ಲ ಇಟ್ಟಿರೋದ ಕಾರಣ ಇಲ್ಲೆಲ್ಲ ಪೂಜೆ ಮಾಡಿ ನನ್ನ ಸಿಂಪಲ್ ಆಯುಧ ಪೂಜೆ ಶಾಪಲ್ಲಿ ಮುಗಿಸ್ದೆ. ತುಂಬ ಚೆನ್ನಾಗಿತ್ತು ದಿನ, ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ಲು ಬ್ಯುಸಿ ಆಗಿತ್ತು. ಜೊತೆಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗಿ ಪೂಜೆ ಮಾಡಿದ್ದು ಅಂದರೆ ಒಂದ್ಸರಿ ಮನೇಲಿ, ಒಂದ್ಸರಿ ಶಾಪಲ್ಲಿ, ಇನ್ನೊಂದ್ಸರಿ ಜೆ ಸಿ ಪಿ ಕಡೆ. ಸೊ ಇಲ್ಲೆಲ್ಲ ಹೋಗಿ ಪೂಜೆ ಮಾಡಿದ್ದು ಚೆನ್ನಾಗಿ ಅನಿಸ್ತು. ಸೊ ಆಯುಧ ಪೂಜೆ ಒಂದು ಸ್ವಲ್ಪ ವಿಶೇಷವಾಗಿತ್ತು, ಜೊತೆಗೆ ವ್ರತ ಕೂಡ ಇದ್ದಿದ್ದರಿಂದ ಆ ದಿನ ಪೂರ್ತಿ ಬ್ಯುಸಿನೇ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಯಶು ಕೈಲಿ ಕೊಟ್ಟಿದ್ದೆ ನಮ್ಮ ಸುಬ್ಬುನ, 5 ನಿಮಿಷಕ್ಕೆ 5 ಲೋಕ ಮಾಡಿ ಬಿದ್ದು ಉಳ್ಳಾಡಿ ಹಿಂಗೆಲ್ಲ ಮಾಡ್ತವನೆ. ಸೊ ಆ್ಯಂಡ್ ಅದಾದಮೇಲೆ ನಾನು ಅವ್ನ ಹೋಗಿ ಎತ್ಕೊಂಡು ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋಕ್ಕೆ ಹೇಳಿದೆ. ಸೊ ನಮ್ಮ ಮನೆಯವ್ರು ಪೂಜೆ ಮಾಡಿದ್ರೆ ನನಗೊಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ, ಇವನ್ ನಮ್ಮ ಮಾವಂಗೂ ಇದೇ ಹೇಳಿದೆ ಅಂತ ಅನ್ಕೋತೀನಿ. ಸೊ ಹಾಗೆ ಮನೆಯಲ್ಲಿ ಏನು ಮನಸ್ಸಿಗೆ ಕೇಳ್ಕೊಂಡು ಮಾಡಿದಾಗ ಅದು ಖಂಡಿತ ನೆರವೇರುತ್ತೆ. ಪ್ರಾರ್ಥನೆ ಶಕ್ತಿನ ಯಾರೂ ಕಡೆಗಣಿಸ್ಬಾರ್ದು. ಸೊ ಅದು ಒಂಥರ ಪವರ್ ಇರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಯಶು ಅಂಗಡಿಗೆ ಬಂದು ತುಂಬ ದಿನ ಆಗಿತ್ತು. ಸೊ ಅಂಗಡಿಗೆ ಬಂದು ಅವನು ಕೂಡ ಪೂಜೆ ಮಾಡ್ತಾಯಿದ್ದಾನೆ. ಸೊ ಪೂಜೆ ಮಾಡಿ ನಮ್ಮ ಆಯುಧ ಪೂಜೆನ ಮುಗಿಸಿದ್ವಿ. ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿತ್ತು ದಿನ ಅಂತ ಹೇಳ್ಬೋದು. ಸೊ ನಿಮ್ಮ ಮನೇಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ಹೇಳ್ಬೋದು. ಆ್ಯಂಡ್ ಯಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.